ಕನ್ನಡ ಅಮ್ಮ ಇಷ್ಟು ಜನ ಇವ್ರನ್ನ ನಾನು ಇಷ್ಟೊಂದು ಜನ ಪಾಪಗಳು ಮಾಡಿರ್ತಾರೆ ಇವ್ರನ್ನೆಲ್ಲ ಹೆಂಗೆ ನಾನು ಪರಿಹಾರ ಮಾಡೋದು ಅನ್ನೋದು. ಆವಾಗ ಅಮ್ಮನವರು ನನ್ಗೆ ಉತ್ತರ ಕೊಟ್ಟಿದ್ದೆ ಮೊರೆ ನೀರು ಉತ್ಸವ. ಆ ಮೊರೆ ಉತ್ಸವ ನಾನು ಬಂದು ಅಯೋಧ್ಯದಲ್ಲಿ ಕಲ್ತಿದ್ದು. ವೀಕ್ಷಕರಿ, ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಬಂದು ತಮ್ಮ ಕಷ್ಟಗಳನ್ನು ಇಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ. 14 ವರ್ಷ ಮಕ್ಕಳಾಗದೇ ಇದ್ದಂತಹ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಈಗ ಮಕ್ಕಳನ್ನು ಮಾಡಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ. ಅದೆಷ್ಟೋ ಆರೋಗ್ಯ ಸಮಸ್ಯೆಯಿಂದ ನರಳುತ್ತಿದ್ದ ಜನರು ಈ ದೇವಸ್ಥಾನಕ್ಕೆ ಬಂದು ಈಗ ಆರೋಗ್ಯದಿಂದ ಇದ್ದಾರೆ. ಮನೆಯಲ್ಲಿ ಅಶಾಂತಿಯಿಂದ ಕಿರಿಕಿರಿ ನೆಮ್ಮದಿ ಇಲ್ಲದೆ ಜಗಳವಾಡುತ್ತಿದ್ದ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಖ ಜೀವನ ನಡೆಸುತ್ತಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ 1-2 ಸಾವಿರಾರು ಸಮಸ್ಯೆಗಳು ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತಿದೆ. ಇದಕ್ಕೆಲ್ಲ ಕಾರಣ ಏನೆಂದು ತಿಳಿಯುತ್ತಾ ಹೋದರೆ ಡಾಕ್ಟರ್ ಶ್ರೀ ಅನುಜೋಗತಿ ಅಮ್ಮನವರು ಕೊಡುತ್ತಿರುವ ಒಂದು ನಿಂಬೆಹಣ್ಣಿನ ಪವಾಡ ಎಂದು ಜನರು ಹೇಳುತ್ತಿದ್ದಾರೆ. ಅಮಾವಾಸ್ಯ ದಿನದಂದು ಮೊರೆ ನೀರನ್ನು ಹಾಕಿಸಿಕೊಳ್ಳುವುದರಿಂದ ಭಕ್ತರಿಗೆ ಏನೇ ಕಷ್ಟ ಇದ್ದರೂ ನಿವಾರಣೆ ಆಗುತ್ತದೆ. ಮೊರೆ ನೀರ್ ಬಗ್ಗೆ ನಾನು ಸಾಕಷ್ಟು ಇದೇ ಚಾನಲಲ್ಲಿ ಸುಮಾರು 95 ವಿಡಿಯೋ 100 ವಿಡಿಯೋ ಇದ್ದಾವೆ. ನಾನು ಅವತ್ತಲಿಂದ ಈ ಒಂದು ಚಾನಲಲ್ಲಿ ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಎಪಿಸೋಡ್ಗಳನ್ನು ಭಕ್ತರು ಮಾತಾಡ್ತಾ ಇರತಕ್ಕಂಥದ್ದು ಆಗ್ತಾ ಇರತಕ್ಕಂಥದ್ದು ಎಲ್ಲನೂ ಮೊರೆ ನೀರು ವಿಶೇಷವಾಗಿ ಲೈವಲ್ಲಿ ಗರುಡನ್ನು ಕೂಡ ತೋರಿಸಿದ್ದೀನಿ. ಭಕ್ತರು ಕೂಡ ನೋಡಿದ್ದಾರೆ, ಇವಾಗ ಪ್ರೆಸೆಂಟ್ ಬಂದಿದೆ, ನೋಡ್ಬೋದು, ಹೊರಗಡೆ ಹೋಗಿ ನೋಡ್ಬೋದು, ಪ್ರೆಸೆಂಟ್ ನೋಡ್ತಾ ಇದ್ದಾರೆ. ಇದರೊಳಗಡೆ ಶಕ್ತಿ ಏನು ಅಂದರೆ ಅಮ್ಮನವರು ಒಂದು ವಿಗ್ರಹ. ಇದು ನಾನು ಬಾಡಿಗೆ ಮನೆಯಲ್ಲಿ ಜೀವನ ಮಾಡಬೇಕಾದಂಥ ಕಾಲದಲ್ಲಿ ನನ್ನ ಹತ್ರ ಈ ವಿಗ್ರಹ ಇರಲಿಲ್ಲ. ಒಳಗಡೆ ಏನು ಮೂಲಸ್ಥಾನದಲ್ಲಿ ಒಂದು ಸಾಲಿಗ್ರಾಮದ ಕಲ್ಲು ಅನ್ನೋ ಕತೆ ನಾನು ಸ್ಟಾರ್ಟಿಂಗ್ ಹೇಳಿದ್ನು. ಆ ಕಲ್ಲು ಬಿಟ್ಟರೆ ಒಂದು ಬೆಳ್ಳಿ ಮುಕ್ಕಡ ಬಿಟ್ಟರೆ ಬೇರೆ ಇನ್ಯಾವುದೂ ಇರಲಿಲ್ಲ. ಈ ವಿಗ್ರಹ ಬಂದಿದ್ದು ಬಂದು ಹುಬ್ಳಿ ಹತ್ರ ತೊಗೊಂಡಿದ್ದು ನಾನು ಈ ವಿಗ್ರಹ. ಈ ವಿಗ್ರಹ ತೊಗೊಂಡ್ಮೇಲೆ ಅದು ಲೋಡ್ ಮಾಡಬೇಕು, ಅದನ್ನೆಲ್ಲ ಶಕ್ತಿ ಕುಂಡಿಸ್ಬೇಕು. ಅದು ಯಾವುದು ನನಗೆ ಗೊತ್ತಿರಲಿಲ್ಲ, ಯಾಕೆಂದರೆ ನಾನು ಅಂಥ ಜಾತಿಯಲ್ಲಿ ಹುಟ್ಟಿರಲಿಲ್ಲ, ನನಗೆ ಅದು ಯಾವುದೂ ಗೊತ್ತಿರಲಿಲ್ಲ. ಕೂಲಿ ಮಾಡ್ಕೊಂಡು ಜೀವನ ಅನ್ನತಕ್ಕಂಥದ್ದಿದ್ದು ಅದಾದಮೇಲೆ ಈ ತಾಯಿಗೆ ಲೋಡಿಂಗ್ ಮಾಡಿಸ್ತು. ಈ ದೇವರಿಗೆ ಒಂದು ಶಕ್ತಿ ಅನ್ನತಕ್ಕಂಥದ್ದು ಚಕ್ರ ಸ್ಥಾಪನೆ ಮಾಡಿಸಿ ಈ ತಾಯಿನ ಇವತ್ತು ಏನು ರಾಮಲಲ್ಲ ಶ್ರೀರಾಮ ಮಂದಿರದಲ್ಲಿ ಚಕ್ರ ಸ್ಥಾಪನೆ ಮಾಡಿದವರು ಅದೇ ಥರವಾಗಿ ಆ ತಾಯಿಗೆ ಚಕ್ರ ಸ್ಥಾಪನೆ ಮಾಡಿಸೋದಕ್ಕೆ ನಾನು ಮುಂದಾದೆ. ಮುಂದಾದಾಗ ಸುಮಾರು 1.3 ಲಕ್ಷದವರೆಗೂ ಖರ್ಚು ಬಂತು. ಆವಾಗ ನನ್ನ ಹತ್ರ ಅಷ್ಟು ಬಡತನ, ನನ್ನ ಹತ್ರ ಕಾಸಿರಲಿಲ್ಲ. ಇವತ್ತಿಗೂ ಕೂಡ ಸಾಲ ತೀರಿಸ್ತಾನೆ ಇದ್ದೀನಿ, ಇನ್ನೂ ಅರಿಲೇ ಇಲ್ಲ. ಸಾಲ ಮಾಡಿದ್ದೀನಿ, ಸಾಲಗಳನ್ನ ತೀರಿಸ್ತಾನೆ ಇದ್ದೀನಿ. ಯಾಕೆಂದರೆ
ಆ ಟೈಮಲ್ಲಿ ನನಗೆ ಸಾಲ ಕೊಟ್ಟವರೇ ನನಗೆ ದೊರೆಗಳು, ಅವರೇ ನನ್ನ ತಂದೆ ತಾಯಿಗಳು. ಆವಾಗ ಈ ಅಮ್ಮನಿಗೆ ಬಂದು ಚಕ್ರ ಸ್ಥಾಪನೆ ಮಾಡಿಸಿದ್ದು. ಇದನ್ನು ನಾನು ಹೇಳಬಾರ್ದು, ಅದನ್ನು ಕೂಡ ನಾನು ಹೇಳ್ತಿದ್ದೀನಿ. ಅಮ್ಮನವ್ರಿಗೆ ಚಕ್ರ ಸ್ಥಾಪನೆ ಮಾಡಿದಾಗ ಇವರಿಬ್ಬರು ಚೌಡಮ್ಮ ಮಾತಂಗಿ ಅಮ್ಮನವ್ರ ಎದೆಯೊಳ ಭಾಗದಲ್ಲಿ ಹೃದಯ ಭಾಗದಲ್ಲಿ ರೇಣುಕಾದೇವಿ ಹೃದಯ ಭಾಗದಲ್ಲಿ ಬಂದು ತಂಗಿ ಮಾತಂಗಿ ಇದ್ದಾಳೆ ಅಂತ ನಾನು ಒಂದು ಎಪಿಸೋಡಲ್ಲಿ ಇದ್ದೀನಿ. ಅದು ಇವತ್ತಿಗೂ ಕೂಡ ಸತ್ಯ ಇದೆ. ಯಾಕೆಂದರೆ ಸವದತ್ತಿಲಿ ದೇವಸ್ಥಾನದ ಎದುರುಗಡೆ ಮಾತಂಗಿ ದೇವಸ್ಥಾನ ಇದೆ. ಏಕನಾಥ ಜೋಗಿನಾಥ ಬಿಟ್ಟು ಮುಂದೆಗಡೆ ತಂಗಿ ಮಾತಂಗಿ ಆ ಅಮ್ಮನ ದರ್ಶನ ಆ ಅಮ್ಮ ಮಾಡ್ತಾಳೆ. ಆ ಅಮ್ಮ ಅಲ್ಲಿಗೂ ಪೂಜೆ ಇಲ್ಲಿಗೂ ಪೂಜೆ ಎರಡು ಒಂದೇ ಟೈಮಲ್ಲಿ ಹಾಕ್ತಾ ಇರ್ತದೆ, ಅಭಿಷೇಕ ಎಲ್ಲ ಆಗುತ್ತೆ. ಆ ಥರದಲ್ಲಿ ಈ ಅಮ್ಮ ಬಂದು ಈ ಅಮ್ಮನ ಬಿಟ್ಟಿರಲ್ಲ, ಈ ಅಮ್ಮ ಬಂದು ಮಾತಂಗಿ ಏನು ಭಂಡಾರ ಇಟ್ಕೊಂಡಿದ್ದಾಳೆ, ಈ ಅಮ್ಮ ಬಂದು ಮಾತಂಗಿ. ಈ ಅಮ್ಮನ ಬಿಟ್ಟು ಈ ಅಮ್ಮ ಇರಲ್ಲ, ಈ ಅಮ್ಮ ಇರಬೇಕು ಅಂದರೆ ಈ ಅಮ್ಮ ಇರಬೇಕು, ಈ ಅಮ್ಮ ಇರಬೇಕು ಅಂದರೆ ಈ ಅಮ್ಮ ಇರಬೇಕು. ಇವರಿಬ್ಬರಿಗೂ ಜೋಗ್ತಿರಿರಬೇಕು, ಜೋಗಮ್ಮರಿರಬೇಕು. ಇವರಿಬ್ಬರಿಗೂ ಜೋಗ್ತಿ ಇಲ್ದಿದ್ದು ಊಟ, ಅದೇನು ಹೇಳ್ತಾರೆ, ಮಜ್ಜಿಗೆ ಇಲ್ದಿದ್ದು ಊಟ ಊಟ ಅಲ್ವಂತೆ, ಉಪ್ಪಿನಕಾಯಿ ಇಲ್ದಿದ್ದು ಊಟ ಊಟ ಅಲ್ವಂತೆ ಅನ್ನಂಗೆ ಇವರಿಬ್ಬರಿಗೂ ಜೋಗ್ತಿರಿರಬೇಕು. ಜೋಗ್ತಿರು ಅಂತ ಅಂದರೆ ವಿಶೇಷ. ಇವತ್ತು ಏನು ಅದನ್ನೇ ಒಂದು ಬಂಡವಾಳಗಳು ಮಾಡ್ಕೊಂಡು ಎಷ್ಟೋ ಜನ ನಾನು ಜೋಗ್ತಿ, ನಾನು ಮುತ್ತ ಹಾಕ್ಕೊಂಡಿದ್ದೀನಿ, ನಾನು ದೇವ್ರ ಹಾಕ್ಕೊಂಡಿದ್ದೀನಿ, ನಾನು ಅದನ್ನು ಮಾಡಿಸೋದಿದ್ರೆ ಎಲ್ಲರೂ ನಾನಾ ಥರವಾಗಿ ಹೇಳ್ತಾರೆ. ಅವರವ್ರ ಪದ್ಧತಿ ಅವರವ್ರಿಗೆ ಬಿಟ್ಟಿದ್ದು, ಅವರವ್ರ ಕಾರ್ಯಕ್ರಮಗಳು ಅವರವ್ರಿಗೆ ಬಿಟ್ಟಿದ್ದು. ಇವರಿಬ್ಬರಿಗೂ ವಿಶೇಷತೆ. ಜೋಗ್ತಿ ಅಂತ ಏನು ಅಂದರೆ ಈ ತಾಯಿಗೆ ಸೇವೆ ಮಾಡಿಕೊಂಡು ತಾಯಿಗೆ ಸೇವೆ ಮಾಡೋದಕ್ಕೆ ಅಂತಲೇ ಮೀಸಲಾಗಿ ಇಟ್ಕೊಳ್ಳತಕ್ಕಂಥದ್ದು. ಇವರಿಬ್ಬರು ಆದಮೇಲೆ ಇವರಿಬ್ಬರಿಗೂ ನನಗೆ ನನ್ನ ಕುಲದೇವತೆ ಆಗಿ ಮನೆ ದೇವತೆ ಆಗಿ ಚೌಡಿ ಅಂತ ಇದೆ, ಚೌಡೇಶ್ವರಿ. ಈ ತಾಯಿ ಬಂದು ನನ್ನ ಕುಲದೇವತೆ. ನಾವು ಇವಾಗಲೂ ಕೂಡ ಒಳೆ ಚೌಡಿ ಅಂತ ಮಾಡ್ತೀವಿ, ಅದನ್ನು ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಿದ್ರು, ನಾನು ಮಾಡಲ್ಲ ಅದನ್ನು, ನಾನು ನಡೆಸ್ಕೊಳ್ಳಲ್ಲ. ಒಳೆ ಚೌಡಿ ಅಂತ ಅಂದರೆ ಅದು ನೀರಲ್ಲಿ ಇರತಕ್ಕಂಥ ಚೌಡೇಶ್ವರಿ, ಅದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಚೌಡಿ, ಎಂಥವ್ರನ್ನ ಬೇಕಾದ್ರೂ ಸದೆ ಬಡಿಯತಕ್ಕಂಥ ಅಂಥ ಒಂದು ಪವರ್ಫುಲ್ಲು ಚೌಡೇಶ್ವರಿ. ಅದಕ್ಕೆ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂದರೆ, ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಒಳಗಡೆ ಒಂದು ಕಲ್ಲನ್ನು ಎತ್ಕೊಂಡು ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತದೆ ಚೌಡೇಶ್ವರಿ ಇದ್ದಾಳೋ ಇಲ್ವೋ ಅಂತ. ಆ ನೇತ್ರಾವತಿ ನದಿ ಒಳಗಡೆ ಒಳೆ ಚೌಡಿ ಅಂತ ಇರುತ್ತೆ ಆ ಚೌಡಿ. ಇವತ್ತಿಗೂ ಕೂಡ ಅಲ್ಲಿ ಧರ್ಮಸ್ಥಳದಿಂದ ಒಂದು ಕಲ್ಲಲ್ಲ, ಒಂದು ಗಿಡ ಕಿತ್ಕೊಂಡು ಊರಿಗೆ ಬರೋಕ್ಕಾಗಲ್ಲ, ಗಾಡಿನೇ ಸ್ಟಾರ್ಟ್ ಆಗಲ್ಲ. ಇದು ಪವರ್ಫುಲ್. ಈ ಹೊಳೆ ಚೌಡೇಶ್ವರಿಗೂ ಅಣ್ಣಪ್ಪ ಸ್ವಾಮಿಗೂ ಶ್ರೀ ಮಂಜುನಾಥ ಸ್ವಾಮಿಗೂ ಒಂದು ವಿಶೇಷವಾಗಿ ಧರ್ಮಕ್ಷೇತ್ರ ಅದು. ಹಾಗಾಗಿ ಅದನ್ನು ಹೇಳ್ತೀನಿ, ಯಾಕೆಂದರೆ ಆವಾಗ ನಾನು ಈ ತಾಯಿನ ಸ್ಥಾಪನೆ ಮಾಡಿದ್ದು. ಆವಾಗ ಇವರು ಮೂರು ಜನನು ಸೇರಿ ಇವತ್ತು ಮೊರೆ ನೀರು ಉತ್ಸವಕ್ಕೆ ನಾನು ಮುಂಚೆ ಮಾಡ್ತಿರ್ಲಿಲ್ಲ, ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಾಗ ಚಿಕ್ಕದಾಗಿ ಮಾಡ್ತಿದ್ದೆ. ಚಿಕ್ಕದಾಗಿ ಮಾಡಬೇಕಾದ್ರೆ ಆವಾಗ ನಾನು ಜಾಸ್ತಿ ಮೊರೆ ನೀರು ಉತ್ಸವ ಮಾಡ್ತಿರ್ಲಿಲ್ಲ, ಅಲ್ಲಿ ಬಂದವರಿಗೆ ಮೊರೆ ನೀರು ಹಾಕಿ ಹಾಗೆ ಮಾಡ್ತಿದ್ದೆ. ಒಂದು ದಿನ ನಾನು ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳಿದೆ, ಅಮ್ಮ ಇಷ್ಟು ಜನ ಇವ್ರನ್ನ, ನಾನು ಇಷ್ಟೊಂದು ಜನ ಪಾಪಗಳು ಮಾಡಿರ್ತಾರೆ, ಇವ್ರನ್ನೆಲ್ಲ ಹೆಂಗೆ ನಾನು ಪರಿಹಾರ ಮಾಡೋದು ಅನ್ನೋದು. ಆವಾಗ ಅಮ್ಮನವರು ನನಗೆ ಉತ್ತರ ಕೊಟ್ಟಿದ್ದೆ, ಮೊರೆ ನೀರು ಉತ್ಸವ. ಮೊರೆ ನೀರು ಉತ್ಸವಕ್ಕೆ ನನಗೆ ಅಷ್ಟು ಗೊತ್ತಿರಲಿಲ್ಲ, ಏನು ಹಾಕಬೇಕು ಹೆಂಗೆ ಮಾಡಬೇಕು ಅಂತ. ಆ ಮೊರೆ ಉತ್ಸವ ನಾನು ಬಂದು ಅಯೋಧ್ಯೆಯಲ್ಲಿ ಕಲ್ತಿದ್ದು, ನಾನು ಕಲ್ತಿದ್ದು. ಇವತ್ತು ನನ್ನ ಹತ್ರ ಫೋಟೋಗಳಿದ್ದಾವೆ. ಅಯೋಧ್ಯೆಯಲ್ಲಿ ಒಬ್ಬರು ಇದ್ದಾರೆ, ಒಬ್ಬರು ವಯಸ್ಸಾಗಿರೋರು, ನಾನು ಡ್ರೆಸ್ ಹಾಕೊಂಡಿದ್ದಾನೆ, ನನ್ನ ಮೊಬೈಲಲ್ಲಿದೆ ಫೋಟೋ. ಅವ್ರ ಹತ್ರ ಈ ಮೊರೆ ನೀರು, ಅದನ್ನು ಫೋಟೋ ತೋರಿಸ್ತೀನಿ, ಯಾರಿಗೂ ತೋರಿಸಿಲ್ಲ. ಬಟ್ ಅಂದರೆ ಏನು ಅಂದರೆ ಜನ ಕುತೂಹಲ ಪಡ್ತಾರೆ, ಅಮ್ಮನವ್ರು ಹೆಂಗೆ ಕಲ್ತರು, ಅಮ್ಮನವ್ರಿಗೆ ಇದೆಲ್ಲ ಹೆಂಗೆ ಬಂತು. ಭಾಳ ಅಯ್ಯೋ ಭಾಳ ಜನಕ್ಕೆ ಇದೇ ಚಿಂತೆ ಆಗೋಗ್ಬಿಟ್ಟಿದ್ದೆ, ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ. ನಾನು ಏನೂ ಮಾಡಲ್ಲ, ನನಗೇನು ಗೊತ್ತಿಲ್ಲ, ಓಪನಾಗಿ ಹೇಳ್ತೀನಿ. ಧರ್ಮ ಗೊತ್ತಿದೆ, ನಾನು ನಡ್ಕೊಳ್ಳೋ ಧರ್ಮ ನನಗೆ ಗೊತ್ತಿದೆ, ತಾಯಿ ಸೇವೆ ಮಾಡೋದು ಗೊತ್ತಿದೆ. ಈ ಸ್ವಾಮೀಜಿಗಳು 20 ವರ್ಷದಿಂದ ಉಪವಾಸ ಇದ್ದಾರೆ, ಹಾಲು ಹಣ್ಣಲ್ಲಿದ್ದಾರೆ. ಆ ಅಯೋಧ್ಯೆ ಒಳಗಡೆ ಸೀತಾರಾಮ ಸೀತೆ ಅಡುಗೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವರು ಇದ್ದಾರೆ. ಇವರು ಅಯೋಧ್ಯದಲ್ಲಿ ಇರತಕ್ಕಂಥವ್ರು. ಇವರು ಬಂದು ನಾನು ಅಯೋಧ್ಯೆ ಒಳಗಡೆ ಹೋದಾಗ ಇವ್ರ ಹತ್ರ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ ಹೆಂಗೆ ಏನಾದರೂ ಮಾಡಿ ತೊಗೋಬೇಕು ಅಂದ್ಬಿಟ್ಟು ನಂಬರ್ ತೊಗೊಂಡೆ. ಇವ್ರ ನಂಬರ್ ತೊಗೊಂಡಾದ್ಮೇಲೆ ಇವ್ರನ್ನ ಮತ್ತೆ ನಾನು ಬಂದು ನನ್ನ ಫ್ರೆಂಡ್ ಜೊತೆಗೆ ಹೋಗಿ ಬಂದಾದ್ಮೇಲೆ ಮತ್ತೆ ನಾನು ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ನಾನು ಒಂದು 2 ದಿನ ಇವ್ರನ್ನ ನೋಡಿದೆ. ಇವ್ರು ನನಗೆ ಹೇಳ್ಕೊಟ್ರು, ಮೊರೆ ನೀರು ಸ್ವಾಮೀಜಿ ಹೆಂಗೆ ಮಾಡಬೇಕು, ಯಾವ ಥರ ಅದರೊಳಗಡೆ ಯಾವ ಥರ ವಿಧಗಳಿರ್ತವೆ, ಏನು ಎತ್ತ ಅಂತ ಕೇಳಿದೆ. ಆವಾಗ ಇವ್ರು ಹೇಳ್ಕೊಟ್ರು ಏನೇನು ಹಾಕ್ಬೇಕು ಅಂತ. ನಾನು ಎಲ್ಲ ಎಪಿಸೋಡಲ್ಲೂ ಮೊರೆ ನೀರು ಹಾಕ್ತೀನಿ, ಏನು ಹಾಕ್ಬೇಕು ಅಂತ ಮಾತ್ರ ನಾನು ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ ಇದನ್ನು ಕಾಪಿ ಚಿಟ್ ಮಾಡೋರು ಜಾಸ್ತಿ ಜನ ಇದ್ದಾರೆ, ಅದೊಂದು ಭಯ ನನಗೆ. ನಾನು ಹೇಳ್ಬಿಟ್ರೆ ಕಾಪಿ ಚಿಟ್ ಮಾಡಿ ಅದನ್ನು ಸೃಷ್ಟಿ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಇದನ್ನ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು. ಹಾಗಾಗಿ ನಾನು ಏನು ಹಾಕ್ತೀನಿ ಅನ್ನೋದು ಹೇಳಲ್ಲ. ಬಟ್ ಅಂದರೆ ಹಾಕೋದು ದೊಡ್ಡದಲ್ಲ, ಅದಕ್ಕೆ 3 ಮಂತ್ರಗಳಿದ್ದಾವೆ. ಗಂಗೆ ಶುದ್ಧಿ ಆಗಬೇಕು ಅಂದರೆ ಇವಾಗ ನೋಡಿ, ಎಲ್ಲಾದರೂ ಅಭಿಷೇಕಕ್ಕೆ ಮಾಡ ಗಂಗೆ ಶಮನ ಗೋದಾವರಿ ಸರಸ್ವತಿ ನಮೋ ನಮಸ್ತೆ ಅಂತ ಗಂಗೆಗೆ ನಮಸ್ಕಾರ ಹಾಕ್ತಾರೆ. ಇವರೆಲ್ಲರೂ ಕೂಡ ಗಂಗೆ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡ್ತಕ್ಕಂಥ ಆಗೋರಿ ಸಾಂಬುತು ಅಂತಾರೆ. ಅವರು ಏನೇನು ಬೆಟ್ಟ ಅಂಥದ್ದು ಅಂಥದ್ದೇನು ಹಾಕಲ್ಲ, ಎಲ್ಲ ನಮ್ಮ ಮನೇಲಿ ಇರೋಂಥ ಐಟಮ್ಗಳನ್ನೇ ಸಿಗ್ತವೆ, ಅಂಥ ಐಟಮ್ಗಳೇ ಹಾಕೋದು. ಬಟ್ ಅಂದರೆ ಆ ಮಂತ್ರ ಅದಕ್ಕೆ ಮಂತ್ರಗಳು ಬೇಕು.
ಮೂರು ಮಂತ್ರ ಇರ್ತವೆ, ಒಂದಕ್ಕೆ ಒಂದು ಮಂತ್ರ, ಮೂರಕ್ಕೆ ಮೂರು ಮಂತ್ರ. ಆ ಮಂತ್ರ ಹಾಕಿದ್ರೆ ಮಾತ್ರ ಆ ಗಂಗೆ ಒಳಗಡೆ ಸ್ಪಷ್ಟ ಆಗೋದು. ಆ ಗಂಗೆ ಸ್ಪಷ್ಟವಾಗಿ ಆ ತಾಯಿ ಮೊರೆ ನೀರು ನಾನು ಹಾಕಕ್ಕೆ ನಿಂತ್ಕೊಂಡಿದ್ದೆ, ಇವತ್ತಿನವರೆಗೂ ಯಾವುದು ಫೇಲ್ ಆಗಲಿಲ್ಲ, ಒಂದೇ ಒಂದು ಕೇಸ್ ಫೇಲ್ ಆಗಲಿಲ್ಲ ಮೊರೆ ನೀರಿಗೆ. ಎಲ್ಲರೂ ಕೂಡ ನಾನು ಮೊರೆ ನೀರು ಉತ್ಸವ ಬಿಟ್ಟಾದ್ಮೇಲೆ ಎಲ್ಲ ನನ್ನ ಆಪೋಸಿಟಿಗೆ ಮೊರೆ ನೀರು ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲರೂ ಹಂಗೆ ಹಾಕ್ಬೇಕು ನೀರು, ಹಿಂಗೆ ಹಾಕಬೇಕು, ಹಂಗೆ ಮಾಡಬೇಕು, ಈ ಮೊರೆ ಉತ್ಸವ ಅವ ಏ ನಾನು ಯಾವುದೇ ನಾನು ಯಾವುದೂ ನಾನು ಹೇಳಲ್ಲ. ನಾನು ಇರೋದು ಏನಿದೆಯೋ ನಾನು ಅದೇ ಪ್ರತಿ ವರ್ಷವೂ ಬಳೆ ಹೊಡಿತೀನಿ. ಬಳೆ ಹೊಡೆದಿಗೂ ಕೂಡ ನಾನು ಮೊರೆ ಉತ್ಸವ ಮಾಡಿದ್ದೀನಿ. ನಾನು ರಂಡೆ ಆಗ್ತೀನಿ ಅಂದರೆ ವಿಧವೆ ಆಗ್ತೀನಿ. ವರ್ಷಕ್ಕೊಂದು ಮದುವೆ ಆಗೋದು ಮತ್ತು ವಿಧವೆ ಆಗೋದು ಇದು ರೇಣುಕಾದೇವಿಯ ಸಂಪ್ರದಾಯ. ಪ್ರತಿ ವರ್ಷವೂ ನಾನು ಮುತ್ತೈದೆ ಅದೇ ಆಗಿರ್ತೀನಿ. 11 ತಿಂಗಳು ಮುತ್ತೈದೆ ಆಗಿದ್ರೂ 1 ತಿಂಗಳು ವಿಧವೆ ಆಗಿರ್ತೀನಿ. ಆ ವಿಧವೆ ಆದ್ರೂ ಮೊರೆ ಉತ್ಸವ ಅಮ್ಮನವ್ರದ್ದು ನಡೀತಾನೆ ಇರ್ತದೆ. ವಿಶೇಷ ದರ್ಶನ ಇದು. ಇನ್ನು ಕೆಲವ್ರಿಗೆ ಏನು ಹೇಳ್ತೀನಿ ಅಂದರೆ ಅಮ್ಮನವ್ರಿಗೆ ಮೊರೆ ಉತ್ಸವಕ್ಕೆ ಬಂದವರು ಯಾವತ್ತೂ ಫೇಲ್ ಆಗಿಲ್ಲ. ನಿಮ್ಮ ಕೈಯಲ್ಲಿ ಒಂದು ಸರಿ ಆದ್ರೂ ಆ ತಾಯಿ ದರ್ಶನ ಮಾಡಿ ಮೊರೆ ನೀರು ಹಾಕ್ಸ್ಕೊಳ್ಳಿ. ಬಲವಂತ ಬೇಡ ನಿಮಗೆ, ನಂಬಿಕೆ ಇದ್ದವ್ರು ಬನ್ನಿ, ನಂಬಿಕೆ ಇಲ್ದವರು ಪರವಾಗಿಲ್ಲ. ನಿಮಗೆ ಬಲವಂತವಾಗಿ ನಾನು ಕರೆಯೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಏನಾದರೂ ನನ್ನ ಇಲ್ಲ ಹತ್ರ ನನ್ನ ಹತ್ರ ಬಂದು ಹೋಗಿರೋರನ್ನ ಯಾರನ್ನೋ ವಿಚಾರಿಸಿ ಏನಪ್ಪ ಹೆಂಗೆ ಪರವಾಗಿಲ್ವ ಏನು ನಡೀತದ ಅರಿತದ ಅಂತ ಮೊದಲು ಮಾಡೋ ಕೆಲಸ ಅವ್ರ ಕೈಯಿಂದ ಅವ್ರ ಕೈಗುಣದಿಂದ ಅರಿಬೇಕು. ಅರಿಯೋಂಥವ್ರ ಕೈ ಇದ್ದರೆ ಮಾತ್ರ, ಯಾಕೆಂದರೆ ನಾನು ಓಪನ್ ಓಪನಾಗಿ ಹೇಳಿದ್ದೀನಿ. ಹಾಗಾಗಿ ಆ ತಾಯಿ ಅನುಗ್ರಹ ನಿಮಗಾಗಲಿ. ನನ್ನ ಅಡ್ರೆಸ್ಸು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಳವಾಂಗಲ ಅಜ್ಜಿನಕಟ್ಟೆ. ಇಲ್ಲಿ ನಾನು ಇರತಕ್ಕಂಥದ್ದು ಬೆಂಗಳೂರಿಂದ 45 ಕಿಲೋಮೀಟ್ರ್ ರೂರಲ್ ಹತ್ರ. ಇದು ಬೆಂಗಳೂರು ಡಿಸ್ಟಿಕಲ್ಲಿ, ಬೆಂಗಳೂರು ರೂರಲ್ ಆಗುತ್ತೆ. ಸಾಧ್ಯವಾದಷ್ಟು ಆದಷ್ಟು ಬೇಗ ಬಂದು ಅಮಾವಾಸ್ಯೆಗೆ ಆ ತಾಯಿ ಕೃಪೆಗೆ ಪಾತ್ರರಾಗಿ ಹಾಗೆಯೇ ತಾಯಿ ದರ್ಶನ ಮಾಡ್ಕೊಂಡೋಗಿ. ನಿಮ್ಮೆಲ್ಲರಿಗೂ ನಿಮ್ಮ ಸೇವೆಯೇ ನನ್ನ ಸೇವೆ ಸದಾವಾಗಿರ್ತೀನಿ. ವೀಕ್ಷಕರೇ, ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಪವಾಡವನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.